ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ನಿಮ್ಮೆಲ್ಲರಿಗೂ ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ 40ಕ್ಕೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ದೇನೋ ಕ್ವಶನ್ಸ್ ಇತ್ತು ಅಂದರೆ ನನ್ನನ್ನು ಕೇಳಬೇಕು ಅಂತ ಇದ್ದರೆ ಹ್ಯಾಶ್ಟ್ಯಾಗ್ ಆಸ್ ಭಾರ್ಗವ್ ಅಂತ ಹಾಕಿ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ನೆಲ್ಲ ನಾನು ಪಿಕ್ ಮಾಡ್ಕೊತೀನಿ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಮತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ, ಐ ಎಮ್ ಭಾರ್ಗವ್ ಪ್ರಧಾನ್ ಅಂತ ಹೇಳಿ. ಸೊ ದಯವಿಟ್ಟು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ನಾ ಫಸ್ಟ್ ಕ್ವಶನ್ ಬರುತ್ತೆ. ಮಿಸ್ಟರ್ ಶಿಶಿರ್ ಅನ್ನೋರು ಕೇಳ್ತಿದ್ದಾರೆ, ಬ್ರೋ ಫೋಟೋ ಎಡಿಟ್ ಮಾಡೋಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ಫೋಟೋ ಎಡಿಟ್ ಮಾಡೋಕ್ಕೆ ನಿಮ್ಮೊಂದು ಪರ್ಸ್ನಲ್ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋವಂಥ ಫೋಟೋಸ್ ಎಡಿಟ್ ಮಾಡಬೇಕು ಅಂದರೆ ಪ್ಲೇಸ್ಟೋರ್ನಲ್ಲಿ ಬೇಗಾದಷ್ಟು ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಅದನ್ನು ನಾನೊಂದು ಸಜೆಸ್ಟ್ ಮಾಡೋದೇನೆ, ಪಿಕ್ಸಾರ್ಟ್. ಐ ಥಿಂಕ್ ಇಟ್ ಈಸ್ ಎ ವೆರಿ ಗುಡ್ ಆ್ಯಪ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ಯಾವೂ ಅಷ್ಟಕ್ಕಷ್ಟೇ. ಅಂದರೆ ನಾನು ಯೂಸ್ ಮಾಡಿರೋ ಪ್ರಕಾರ ಬೇಕಾದಷ್ಟು ಆ್ಯಪ್ಸ್ಗಳು ತುಂಬ ಚೆನ್ನಾಗಿದೆ. ಪಿಕ್ಸಾರ್ಟ್ ಆಗಿರ್ಬೋದು, ಪಿಕ್ಸೆಲ್ ಆ್ಯಪು, ಸ್ನ್ಯಾಪ್ಸೀಡು ಸಾಕಾಗಿದೆ ಆ್ಯಪ್, ಅದನ್ನು ಯೂಸ್ ಮಾಡಿ ಸ್ನ್ಯಾಪ್ಸೀಡ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನು ಯೂಸ್ ಮಾಡಿ. ಅಂದರೆ ನಾನು ಯೂಸ್ ಮಾಡಿಲ್ಲ, ಬಟ್ ಪಿಕ್ಸಾರ್ಟ್ ಅನ್ನೋ ಅದ್ರ ಕೊಡೋವಂಥ ಒಂದು ವ್ಯಾಲ್ಯೂ ಇದೆ ನೋಡಿ ಪಿಕ್ಸಾರ್ಟಿಂದು. ಅದು ಯಾವುದೇ ಒಂದು ಅಪ್ಲಿಕೇಶನ್ ಬೇರೆ ಕೊಡೋಲ್ಲ ಅಂತ ಅನ್ಕೊತೀನಿ. ಅಷ್ಟು ಪಿಕ್ಸಾರ್ಟಲ್ಲಿರೋ ಫ್ಯೂಚರ್ಸ್ಗಳು ಅಷ್ಟೊಂದಿದೆ ಅಂತಲೇ ಹೇಳ್ಬೋದು. ಬೇಕಾದಷ್ಟು ಫ್ಯೂಚರ್ಸ್ಗಳು ನೀವು ತಮ್ಮನೇಲ್ ಮಾಡ್ಕೋಬೋದು, ಎಲ್ಲ ಫ್ಯೂಚರ್ಸು ನೀವು ಪಿಕ್ಸಾರ್ಟಲ್ಲಿ ನೋಡ್ಬೋದು. ಸೊ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಕನ್ನಡ ರವಿ ಅನ್ನೋರು ಕೇಳಿದ್ದಾರೆ, ಬ್ರೋ ಕ್ಯಾಶಿಫೈನಲ್ಲಿ ಐಫೋನ್ ಹೇಗೆ ಆರ್ಡ್ರ್ ಮಾಡೋದು ಅಂತೇಳಿ. ಸೊ ಕ್ಯಾಶಿಫೈನಲ್ಲಿ ನೀವು ಆರ್ಡ್ರ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ರ ವೆಬ್ಸೈಟ್ನ ವಿಸಿಟ್ ಮಾಡಿ, ವಿಸಿಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಆ್ಯಕ್ಟಿವ್ ಕಾರ್ಟ್ ಅಂತ ಹಾಕ್ಬಿಟ್ಟು ಅದರಲ್ಲಿ ಹೋಗ್ಬಿಟ್ಟು ನೀವು ಆರ್ಡ್ರ್ ಮಾಡ್ಕೋಬೋದು. ಇಲ್ಲಾಂದರೆ ಅವ್ರ ಫೋನ್ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಹಾಕ್ಕೋಬೋದು ಕ್ಯಾಶಿಫೈ ವೆಬ್ಸೈಟ್ನಲ್ಲಿ. ನಾನು ಸಜೆಸ್ಟ್ ಮಾಡೋದೇನೆಂದರೆ ಕ್ಯಾಶಿಫೈನಲ್ಲೇ ಬುಕ್ ಮಾಡ್ತಿದ್ದೀರಾ ಅನ್ನೋದಾದರೆ ಅವರೊಂದು ಸರ್ವಿಸ್ ಸೆಂಟ್ರಿಗೆ ಹೋಗಿ ಅಥವಾ ಅವರೊಂದು ಸ್ಟೋರ್ಗೆ ಹೋಗಿ ನೀವು ಬುಕ್ ಮಾಡಿದ್ರೆ ಒಂದು ಸ್ವಲ್ಪ ಉತ್ತಮ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಯಾಕಂದರೆ ಕ್ಯಾಶಿಫೈ ಇದೊಂದು ಸೆಕೆಂಡ್ ಹ್ಯಾಂಡ್ಲು ಫೋನ್ ಸೆಲ್ಲಿಂಗ್ ಮೊಬೈಲ್ ಫೋನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಮೊಬೈಲ್ ಫೋನ್ನ ಸೆಲ್ ಮಾಡ್ತಿದ್ದಾರೆ ಅನ್ನೋದಾದರೆ ತುಂಬ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ಅದು ಸೆಕೆಂಡ್ ಹ್ಯಾಂಡ್ಲ್ ಆಗಿರುತ್ತೆ, ಯಾರೋ ಒಬ್ಬರು ಯೂಸ್ ಮಾಡಿ ಅದು ಬ್ರ್ಯಾಂಡ್ ನ್ಯೂ ಕಂಡೀಷ್ನಲ್ಲಿ ಕೊಡ್ತಿರೋದ್ರಿಂದ. ಸೊ ಇನ್ನೊಂದು 5,000 ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷ್ನಲ್ಲಿ ಹೊಸದೇ ಬಂದುಬಿಡುತ್ತೆ ನಿಮಗೆ. ovantika.com ಅದೊಂದು ಚೆಕ್ ಮಾಡ್ಕೊಳ್ಳಿ ನೀವು, ovantika.com. ಸೊ ನನ್ನ ನೆಕ್ಸ್ಟು ಕ್ವಶನ್ ಬರುತ್ತೆ, ಫ್ಯಾಕ್ಟ್ ಟಿ ವಿ ಕನ್ನಡ ಅಂತ ಹೇಳ್ಬಿಟ್ಟು. ಬ್ರೋ, ನಿಮ್ಮ ನೆಕ್ಸ್ಟ್ ಕೊಲಾಬ್ರೇಷನ್ ಯಾರ ಜೊತೆ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದಾರೆ. ಸೊ ಆ್ಯಕ್ಚುಲಿ ಕೊಲಾಬ್ರೇಷನ್ ನಾನು ಸದ್ಯಕ್ಕೆ ಬ್ಯುಸಿ ಇದ್ದೀನಿ ಬ್ರೋ. ನಾನು ವೀಡಿಯೋ ಮಾಡ್ತಿರೋದೇ ಅಲ್ಲಿ ತುಂಬ ರಿಸ್ಕಿಯಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ಬಟ್ ಆದ್ರೂ ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ಗಳು ತೊಗೊಂಡು ಬರ್ತಿದ್ದೀನಿ. ಕೊಲಾಬ್ರೇಷನ್ ಸದ್ಯಕ್ಕೇನು ಪ್ಲ್ಯಾನ್ಸ್ ಇಲ್ಲ ಆ ಥರ ನಾನು ಕೊಲಾಬ್ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ತುಂಬ ಕೊಲಾಬ್ರೇಷನ್ ಆವಾಗಲೇ ಮುಗಿಸ್ಬಿಟ್ಟಿದ್ದೀನಿ ನಾನು, ತುಂಬ ಜನದ್ದು ಮಾಡಿಬಿಟ್ಟಿದ್ದೀನಿ ಆವಾಗಲೇ. ಅಷ್ಟು ಏನು ನನಗೆ ಇವಾಗ ಏನು ಅಷ್ಟೊಂದು ಪ್ಲ್ಯಾನ್ಸ್ ಇಲ್ಲ ಯಾರ್ದು ಮಾಡಬೇಕು ಅಂತೇಳಿ. ಮಾಡಿದಾಗ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮಾಡಿದಾಗ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ರಾಯಲ್ ಗೇಮಿಂಗ್ ಅನ್ನೋರು ಕೇಳಿದ್ದಾರೆ, ಬ್ರೋ ಅನ್ಬಾಕ್ಸಿಂಗ್ ಮಾಡ್ತಿರಲ್ಲ ನೀವು, ಅದಕ್ಕೆ ದುಡ್ಡು ಕೊಡ್ತಾರಾ ಅಂತ ಹೇಳಿ. ಯಾವುದೇ ಅನ್ಬಾಕ್ಸಿಂಗಿಗೆ ಹಿಂದಿ ಚಾನಲ್ಸ್ಗೆ ಕೊಡ್ಬೋದು, ಬಟ್ ಆದರೆ ಕನ್ನಡ ಚಾನಲ್ಸ್ಗೆ ಯಾವತ್ತೂ ಕೊಡಲ್ಲ ಅಂತ ಅನ್ಕೊತೀನಿ. ಸೊ ಇಷ್ಟು ಇತ್ತು, ಬಟ್ ಅದು ನನಗೆ ಬರ ಅನ್ಬಾಕ್ಸಿಂಗ್ ಯಾವುದೇ ಒಂದು ದುಡ್ಡು ಕೊಡಲ್ಲ ಅವರು. ಓಕೆ ಫ್ರೆಂಡ್ಸ್, ಐ ಹೋಪ್ ಇಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದೇನಾರ ಕ್ವಶನ್ಸ್ ಇತ್ತು ಅಂದರೆ ಹ್ಯಾಶ್ಟ್ಯಾಗ್ ಆಸ್ ಭಾರ್ಗವ ಅಂತ ಹಾಕಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಕ್ವಶನ್ ಆನ್ಸರ್ ಎಪಿಸೋಡ್ನಲ್ಲಿ ಪಿಕ್ ಮಾಡ್ಕೊತೀನಿ. ನನ್ನ ಹೆಸರು ಭಾರ್ಗವ್, ನೆಕ್ಸ್ಟ್ ವೀಡಿಯೋ ಸಿಗೋಣಂತೆ.